ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಸ್ವಾಗತ ಸುಸ್ವಾಗತ. ಆ್ಯಂಟ್ ಮ್ಯಾನ್ ಆ್ಯಂಡ್ ದಿ ವಸ್ಪ್ ಕ್ವಾಂಟಮೇನಿಯಾ ಸಿನಿಮಾದ ಹೊಸ ಟ್ರೈಲರನ್ನು ರಿಲೀಸ್ ಮಾಡಿದ್ದಾರೆ. ನಾನಿನ್ನೂ ಆ ಟ್ರೈಲರನ್ನು ನೋಡಿಲ್ಲ, ಹಾಗಾಗಿ ಇದನ್ನು ರಿಯಾಕ್ಷನ್ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲೇ ನನ್ನ ಮುಂದೆ ಮಾನಿಟರ್ ಇದೆ, ನಾನು ಇನ್ನೂ ಕೂಡ ಟ್ರೈಲರನ್ನು ನೋಡಿಲ್ಲ. ಸೊ ನೋಡೋಣ ಯಾವ ರೀತಿ ಇರುತ್ತೆ ಅಂತಂತೇಳಿ. ಇದು ಜಸ್ಟ್ ರಿಯಾಕ್ಷನ್ ವಿಡಿಯೋ ಅಷ್ಟೇ ಆಗಿರುತ್ತೆ, ಮತ್ತು ನಾನು ಇಲ್ಲಿ ಯಾವುದೇ ಥರ ಪ್ರಿಪೇರ್ ಕೂಡ ಆಗಿಲ್ಲ ಈ ಇದನ್ನ ಬ್ರೇಕ್ ಡೌನ್ ಮಾಡೋದಕ್ಕೆ. ಸೊ ಹಂಗಾಗಿ ಇದನ್ನು ನೋಡಿಬಿಟ್ಟು ನಾನು ನಾಳೆ ಬ್ರೇಕ್ ಡೌನ್ ವಿಡಿಯೋನ ಮಾಡ್ತೀನಿ. ನೋಡೋಣ ಇದರಲ್ಲಿ ಮೊಡ್ಯಾಕ್ ಎಲ್ಲ ಇರ್ತಾನೆ ಅಂತಂತೆಲ್ಲ ಹೇಳ್ಬಿಟ್ಟು ನ್ಯೂಸ್ ಆಗಿತ್ತು. ಈ ಟ್ರೈಲರ್ನಲ್ಲಿ ಮೊಡ್ಯಾಕ್ ತೋರಿಸ್ತಾರೆ ಅಂತಂತೇಳಿ. ಓಕೆ, ನೋಡ್ತಾ ಹೋಗೋಣ, ಶುರು ಮಾಡೋಣ. ಓಕೆ, ಲೆಟ್ಸ್ ಸ್ಟಾರ್ಟ್. ಹ್ಯಾಂಗ ಹೇಳ್ತಿರೋದು ಅನ್ಸುತ್ತಿದ್ದ ಇಂಟ್ರೆಸ್ಟಿಂಗ್ ಮ್ಯಾನ್ ಅಂತ. ಎಸ್, ಅವೆಂಜರ್ ಆಲ್ಸೋ ಕ್ಯಾಸಿಲ್ಲ. ಮಕ್ಕಳು ಫೋಟೋನ ಏನು ಹಾಕೊಂಡಿದ್ದೆ ಚಿಕ್ಕ ವಯಸ್ಸಿದ್ದು. ಓಕೆ, ಹಳೆ ಟ್ರೈಲರ್ ಫುಟೇಜ್ ಇದೆಲ್ಲ. ಟೈಮಿಂದ ಬಂದಿದ್ದಾರೆ ಅಂತಪ್ಪ, ಏನು ಟೆಕ್ನಾಲಜಿ ಬರುದು. ಏ, ಸ್ಪ್ಲಿಟ್ ಆದ ಸ್ಕಾಟ್. ಅದು ಕೂಡ ಕ್ಯಾಂಗೆ ನೈಂದೆ ಇರೋದು. ಓ, ಮಾಸ್ಟರ್ ನೇನ ತೋರಿಸ್ತಾ ಇದ್ದೇನೆ ಅನ್ಸುತ್ತ ಅವನಿಗೆ. ಏನವೆಲ್ಲ ಏನೋ ಎನರ್ಜಿ ಅನ್ಸುತ್ತದು ಅಂದ್ರೆ ಆಂಡ್ ದಿವಸ್ ಕಂಪ್ಲೀಟ್ ಆರ್ಮಿ ನ್ಯೂ ಡೈನಾಸ್ಟಿ. ಅವನೇ ಸ್ಪ್ಲಿಟ್ ಆಗ್ತಿರೋದು ಅದೆಲ್ಲ. ಏನೋ ಡೀಲ್ ಮಾಡ್ಕೊಂಡ. ಏ ಮೊಡಾಕ್, ಹೊಡೆದಾಗರು ಹೆಲ್ಮೆಟ್ ಹೊಡೆದೋಯ್ತು. ಅದಷ್ಟು ಯಾಕೆ ಮನೆ. ಅಯ್ಯೋ, ಏಯ್ ಚಿಂದಿ, ಫೆಬ್ರವರಿ 17. ಉಫ್, ಆ್ಯಂಟ್ಮ್ಯಾನ್ ಇಷ್ಟೊಂದು ಅಷ್ಟೊಂದು ವರ್ಷನ್ ಒಂದು ರೀತಿ. ಯಾವ ಥರ ನಾವು ಆ್ಯಂಟ್ಮ್ಯಾನ್ ಫಸ್ಟ್ ಸಿನಿಮಾದಲ್ಲಿ ಆ ರಾಶಿ ರಾಶಿ ಆ್ಯಂಟ್ಸ್ಗಳು ಇರ್ತವೆ ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇರ್ತಾನೆ ಆ್ಯಂಟ್ಮ್ಯಾನು, ಆ ರೀತಿ ಆ್ಯಂಟ್ಮ್ಯಾನ್ ಅಷ್ಟು ಜನ ಅದು ಇರುವೆ ಅಲ್ಲ, ಅದು ಆ್ಯಂಟ್ಮ್ಯಾನ್ ಅದು ಪೂರ್ತಿ. ಅಯ್ಯೋ ಯಪ್ಪ, ಅಷ್ಟೊಂದು ಜನ ಆ್ಯಂಟ್ಮ್ಯಾನ್ ಅದು ಏನೋ ಒಂದು ಪವರ್ ಸೋರ್ಸ್ನ್ನು ತರೋದಕ್ಕೋಸ್ಕರ ಒಪ್ಕೊಂಡಿದ್ದಾನೆ ಅಂತ ಅನಿಸುತ್ತೆ. ಇಲ್ಲಿ ಆ್ಯಂಟ್ಮ್ಯಾನ್ ಅದೇ ಡೀಲ್ ಆಗಿದೆ ಇಲ್ಲಿ ಕ್ಯಾಂಗ್ ಮತ್ತು ಆ್ಯಂಟ್ಮ್ಯಾನ್ನ ನಡುವೆ. ಸೊ ಅದು ಏನಾಗಿರುತ್ತೆ ಏನು ಅಂತಂತೇಳ್ಬಿಟ್ಟು ನೋಡಬೇಕು. ಮೋಸ್ಟ್ಲಿ ಅದೆಲ್ಲ ಏನೋ ಟೈಮಿಗೆ ಸಂಬಂಧಪಟ್ಟಂಗೆ ಏನೋ ಡಿವೈಸ್ ಆಗಿರುತ್ತೆ, ಏನೋ ಟೈಮನ್ನು ಇನ್ನೂ ಸ್ಟ್ರಾಂಗ್ ಆಗಿ ಕಂಟ್ರೋಲ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅಂತಂತೇಳಿ. ಅಂದರೆ ಅದಷ್ಟು ಸ್ಕಾಟ್ಲ್ಯಾಂಡ್ ವರ್ಷನ್ನೇ ಅದು. ಟೈಮ್ ಸ್ಪ್ಲಿಟ್ಟಾಗಿ ಫುಲ್ ಕಂಪ್ಲೀಟಾಗಿ ಆ್ಯಂಟ್ಮ್ಯಾನ್ ಫುಲ್ ಸ್ಪ್ಲಿಟ್ಟಾಗಿ ಅದಷ್ಟು ಬರೀ ಆ್ಯಂಟ್ಮ್ಯಾನೇ ಆಗಿರೋದು. ಸಖತ್ತಾಗಿತ್ತು. ಸೆಂಟ್ರಲ್ಲಿ ಒಂದೇ ಒಂದು ಸೆಕೆಂಡಲ್ಲೇನೋ ಮೊಡ್ಯಾಕನ್ನು ಕೂಡ ತೋರಿಸಿದ್ರು. ಮೊಡ್ಯಾಕ್ ಫುಲ್ಲು ಅದು ಆಲ್ರೆಡಿ ಅವನ ಫೋಟೋ ಏನಿತ್ತು ಅದು ಇಂಟರ್ನೆಟ್ಟಲ್ಲೆಲ್ಲ ಲೀಕ್ ಆಗೋಗಿತ್ತು. ಮೊಡ್ಯಾಕ್ನ ಆರ್ಟ್ ವರ್ಕ್ ಈ ರೀತಿ ಇರುತ್ತೆ ಅಂತಂತೇಳಿ. ಸೊ ಅದನ್ನು ಕೂಡ ತೋರಿಸಿದರೆ ಮೊಡ್ಯಾಕ್ ಅದು ಏಮ್ ಅನ್ನೋ ಒಂದು ಕಂಪನಿ ಅದನ್ನು ಆ ಕ್ಯಾರೆಕ್ಟರ್ನ ರೆಡಿ ಮಾಡೋದು. ಅದೊಂದು ರೀತಿ ಮಿಷನ್ ಆರ್ಗನೈಸ್ಡ್ ಡಿಸೈನ್ಡ್ ಫಾರ್ ಓನ್ಲಿ ಕಿಲ್ಲಿಂಗ್ಸ್ ಅಂತೇನೋ ಅದ್ರ ಮೀನಿಂಗ್ ಬರುತ್ತೆ. ಅಂದರೆ ಅದು ಮಿಷಿನ್ನು ಒಂಥರ ಈ ಆರ್ನಿಮ್ಝೋಲಾ ಅವನ ಇಂಟೆಲಿಜೆನ್ಸನ್ನು ಬಳಸ್ಕೊಂಡ್ಬಿಟ್ಟು ಆ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿರ್ತಾರೆ. ಅದು ಬರೀ ಮೊಡ್ಯಾಕನ್ನು ಅಂತಂದರೆ ಕಿಲ್ ಮಾಡೋದಕ್ಕೋಸ್ಕರನೇ, ಅದನ್ನ ಆ್ಯಂಟ್ಮ್ಯಾನನ್ನು ಕಿಲ್ ಮಾಡೋದಕ್ಕೋಸ್ಕರ ಮಾಡಿರ್ತಾರೆ ಅಂತಂತೇಳ್ಬಿಟ್ಟು ಕಾಮಿಕ್ಸಲ್ಲೆಲ್ಲ ಇರೋದದು ಕತೆ. ಸೊ ಇಲ್ಲಿ ನೋಡ್ತಾ ಇದ್ರೆ ಆರ್ನಿಮ್ಝೋಲಾ ಆಗಿರಲಿಕ್ಕೆ ಚಾನ್ಸ್ ಇಲ್ಲ ಅನ್ಸುತ್ತೆ. ಯಾಕಂತಂದರೆ ಏಮ್ ಕಂಪ್ನಿ ಏನಿತ್ತು
ಅದನ್ನ ಎಮ್ ಸಿ ಯುನಲ್ಲಿ ರನ್ ಮಾಡ್ತಾ ಇದ್ದಿದ್ದು ಇವನು ಯಾರೋ ಆಲ್ಡ್ರಿಚ್ ಕೆಲಿನ್ ಅನ್ನೋನು, ಅದು ಐರನ್ ಮ್ಯಾನ್ 3 ಸಿನಿಮಾದಲ್ಲಿ ಅದನ್ನ ತೋರಿಸಿದ್ದಾರೆ. ಮೋಸ್ಟ್ಲಿ ಅವನಾಗಿರ್ಲಿಕ್ಕೂ ಸಾಧ್ಯ ಇಲ್ಲ ಅನ್ಸುತ್ತೆ, ಆಲ್ಡ್ರಿಚ್ ಕೆಲಿನ್ ಆಗಿರ್ಲಿಕ್ಕೂ ಸಾಧ್ಯ ಇರಲ್ಲ, ಯಾಕೆಂತಂದ್ರೆ ಅವನು ಅವಾಗ್ಲೇ ಸತ್ತೋಗಿದ್ದಾನೆ, ಐರನ್ ಮ್ಯಾನ್ 3 ಸಿನಿಮಾದಲ್ಲೇ ಅವನು ಸತ್ತೋಗಿದ್ದಾನೆ. ಮೋಸ್ಟ್ಲಿ ಅದು ಆಗಿದ್ರೆ ಆ ಯೆಲ್ಲೋ ಕಲರ್ ನಲ್ಲಿ ಫುಲ್ ಸೂಟ್ ಇದೆ, ಆಕ್ಚುಲಿ ಕಾಮಿಕ್ ಆಕ್ಯುರೇಟ್ ಆಗೂ ಇಲ್ಲ ಅದು. ಮೋಸ್ಟ್ಲಿ ಅವನು ಆಂಟ್ ಮ್ಯಾನ್ ಫಸ್ಟ್ ಸಿನಿಮಾದಲ್ಲಿ ಏನು ಎಲ್ಲೋ ಜಾಕೆಟ್ ಇದ್ದ, ಅವನು ಫುಲ್ ಎಲ್ಲ ಕಾಂಪ್ರೆಸ್ ಆಗ್ಬಿಟ್ಟು ಕ್ವಾಂಟಮ್ ರಿಲಮ್ ಒಳಗಡೆ ಮುಳುಗೋಗಿರೋ ರೀತಿ ತೋರಿಸಿದ್ರು. ಮೋಸ್ಟ್ಲಿ ಅವನು ಆ ಬ್ಯಾರನ್ನೇ ಅನಿಸುತ್ತೆ ಅವನು, ಅಂದರೆ ಆ ಎಲ್ಲೋ ಜಾಕೆಟ್ ವಿಲನ್ ಏನಿದ್ದ ಅವನು. ಮತ್ತೆ ಇದು ಕಂಪ್ಲೀಟ್ ಈಗ ಏನು ಟೈಮ್ ಎಲ್ಲ ಸ್ಪ್ಲಿಟ್ ಆಗ್ತಾ ಇರೋದು, ಅವನು ಆಂಟ್ ಮ್ಯಾನ್ ಎಲ್ಲ ಏನು ಸ್ಪ್ಲಿಟ್ ಆಗ್ತದೆ ಅದನ್ನೆಲ್ಲ ನೋಡೋದಕ್ಕೆ ನಮಗೆ ಯಾವುದನ್ನ ಇಂಡಿಕೇಟ್ ಮಾಡ್ತಾ ಇದೆ ಅಂತಂತೇಳಿದ್ರೆ, ಒಂದು ರೀತಿ ಈ ಲೋಕಿ ಇದರಲ್ಲಿ ಕೊನೆ ಎಪಿಸೋಡ್ನಲ್ಲಿ ಏನು ಆ ಟೈಮ್ ಎಲ್ಲ ಫುಲ್ಲು ಬ್ರ್ಯಾಂಚ್ ಔಟ್ ಆಗೋಗ್ಬಿಡುತ್ತೆ, ಸ್ಪ್ಲಿಟ್ ಆಗಿಸ್ತಾ ಫುಲ್ಲು ಎಲ್ಲ ಮಲ್ಟಿವರ್ಸ್ ಪೂರ್ತಿ ಸ್ಪ್ಲಿಟ್ ಆಗಿ ಆಲ್ಟರ್ನೇಟಿವ್ ಯೂನಿವರ್ಸ್ ಕ್ರಿಯೇಟ್ ಆಗ್ತದೆ ಅಂತಂತೇಳ್ಬಿಟ್ಟು ತೋರಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಆಂಟ್ ಮ್ಯಾನ್ ಸ್ಕಾಟ್ ಲ್ಯಾಂಗ್ ವರ್ಷನ್ನೇ ಕೂಡ ಸ್ಪ್ಲಿಟ್ ಆಗಿ ಇನ್ಫಿನಿಟಿ ಆಗಿ ಒಂದು ಮಲ್ಟಿವರ್ಸ್ ಕ್ರಿಯೇಟ್ ಆಗ್ತಾ ಇದೆ, ಅಂದರೆ ಬ್ರಾಂಚ್ ಆಫ್ ಯೂನಿವರ್ಸ್ಗಳು ಇನ್ಫಿನಿಟಿ ಆಗಿ ಕ್ರಿಯೇಟ್ ಆಗ್ತಾ ಇದೆ ಅಂತಂತ ಹೇಳ್ಬಿಟ್ಟು ಇಂಡಿಕೇಟ್ ಮಾಡ್ತಾ ಇರ್ಬೋದು. ನಿಜವಾಗ್ಲೂ ವಿಜುವಲ್ಸ್ ಮಾತ್ರ ಚಿಂದಿಯಾಗಿದೆ, ಇದೇ ಕ್ವಾಲಿಟಿಯನ್ನು ಸಿನಿಮಾದಲ್ಲೂ ಮೇಂಟೈನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಯಾಕೆಂದರೆ ಆಲ್ರೆಡಿ ಇವರು ಕ್ವಾಲಿಟಿನಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆಗ್ತಾಯಿದ್ರೆ ಅಂತಂತೆಲ್ಲ ಹೇಳ್ಬಿಟ್ಟು ಸ್ವಲ್ಪ ರೂಮರ್ಸ್ ಇದೆ, ರೂಮರ್ಸ್ ಅಲ್ಲ ನಿಜಾನೇ ಅದು, ಅಂದರೆ ಕ್ವಾಂಟಿಟಿ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ, ಕ್ವಾಲಿಟಿ ಅಷ್ಟು ಕೊಡ್ತಾ ಇಲ್ಲ ಅಂತಂತೇಳಿ. ಮೋಸ್ಟ್ಲಿ ಈ ಪೇಜ್ 5 ಅದನ್ನು ಇವರು ನೀಟಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋದರೆ ಮತ್ತೆ ಇವರ ಲೇಗಸಿಯನ್ನು ಮತ್ತೆ ಕಾಪಾಡ್ಕೊಳ್ಬೋದು ಮಾರ್ವೆಲ್ ಸ್ಟುಡಿಯೋಸ್ ಅವರು. ಸೊ ಸಖತ್ತಾಗಿತ್ತು ಮಾತ್ರ, ಅಂದರೆ ಒಂದು ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸನ್ನು ನೋಡೋದಕ್ಕೆ ಎಷ್ಟು ನಾವು ಇದರಿಂದ ಕಾಯ್ತಾ ಇರ್ತೀವೋ ಅದೇ ರೀತಿ ಈ ಆಂಟ್ ಮ್ಯಾನ್ ಆ್ಯಂಡ್ ದಿ ವಸ್ಪ್ ಈ ಸಿನಿಮಾದ ಟ್ರೈಲರು ಕೂಡ ಅದೇ ರೀತಿ ಇತ್ತು. ಅಂದರೆ ಕ್ಲೈಮ್ಯಾಕ್ಸ್ ಯಾವ ಥರ ಒಂದು ಎಕ್ಸೈಟ್ಮೆಂಟಿಂದ ಕೂಡಿರಬೇಕು ಅಂತಂತೇಳಿ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವೋ, ಸಿನಿಮಾನು ಈ ಟ್ರೈಲರ್ನು ಕೂಡ ಅದೇ ರೀತಿ, ಟ್ರೈಲರ್ನ ಕ್ಲೈಮ್ಯಾಕ್ಸನ್ನು ಕೂಡ ಅಷ್ಟೇ ಎಕ್ಸೈಟ್ಮೆಂಟಿಂದ ಇರೋ ರೀತಿಯೆಲ್ಲ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು. ಇದು ಜಸ್ಟ್ ನಾನು ಇನ್ನೂ ಪ್ರಿಪೇರ್ ಆಗಿಲ್ಲ, ಇನ್ನೂ ತುಂಬ ಡೀಟೇಲ್ಸ್ ಏನೇನೋ ಇದೆ ಅದರಲ್ಲಿ ನೋಡೋದಕ್ಕೆ. ಮತ್ತೆ ಈಗ ಏನು ಆ ಕ್ಯಾಂಗ್ ಇದ್ನಲ್ಲ, ಅವ್ನ ಹಿಂದ್ಗಡೆ ಯಾರೋ ನಡ್ಕೊಂಡು ಬರ್ತಾ ಇರೋ ಇಬ್ಬರು, ಸೇಮ್ ಅವನ ರೀತಿನೇ ಆ ಹೆಲ್ಮೆಟ್ಸನ್ನು ಯೂಸ್ ಮಾಡ್ತಿರೋ ಥರ ಕಾಣಿಸ್ತಾ ಇತ್ತು. ಮೋಸ್ಟ್ಲಿ ಅದು ಕೂಡ ಕ್ಯಾಂಗ್ ಏನು ಅವನು ಅವನದೇ ವೇರಿಯಂಟ್ಸ್ಗಳಿರ್ತಾರೆ, ಅವ್ರ ಜೊತೆ ಕೊಲಾಬ್ರೇಟ್ ಆಗಿಬಿಟ್ಟು ವರ್ಕ್ ಮಾಡ್ತಾ ಇರ್ಬೋದು ಅನಿಸುತ್ತೆ ಅವನು. ಅದನ್ನು ಇವನು ಕೂಡ ಹೇಳಿದ್ದ, ಅದು ಯಾರೋ ಕ್ಯಾಂಗ್ ವರ್ಷನ್ ಏನಿದ್ದ ಈ ಹುರಿ ಮೇನ್, ಅವನು ಲೋಕಿ ಸೀರೀಸ್ನಲ್ಲಿ ಹೇಳಿದ್ದ ನನ್ನ ವೇರಿಯಂಟ್ಸ್ಗಳು ಬೇರೆ ಬೇರೆ ಮಲ್ಟಿವರ್ಸಲ್ಲಿರೋರು ಫ್ರೆಂಡ್ಸ್ ಆಗಿಬಿಟ್ಟು ಅವರು ಟೆಕ್ನಾಲಜಿನೆಲ್ಲ ಶೇರ್ ಮಾಡಿಕೊಂಡ್ರು, ಅದಾದಮೇಲೆ ಯುದ್ಧ ಶುರು ಮಾಡಿದರು ಅಂತಂತೇಳಿ. ಮೋಸ್ಟ್ಲಿ ಅದೇ ರೀತಿ ಇಲ್ಲಿ ಸ್ಟಾರ್ಟಿಂಗ್ನಲ್ಲಿ ಕ್ಯಾಂಗ್ ಅವನ ಅಷ್ಟು ವೇರಿಯಂಟ್ಸ್ಗಳು ಕೂಡ ಸೇರಿ ಒಂದು ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಟ್ಟು ಎಲ್ಲರ ಟೆಕ್ನಾಲಜಿಯನ್ನು ಸೇರಿಸಿ ಇಷ್ಟು ಪವರ್ಫುಲ್ ಆಗಿದ್ದಾರೆ ಅಂತ ಅನಿಸುತ್ತೆ. ಮೋಸ್ಟ್ಲಿ ಮಲ್ಟಿಪಲ್ ಕ್ಯಾಂಗ್ಸ್ಗಳನ್ನು ನಾವು ನೋಡಿದ್ರು ಕೂಡ ಅವರೆಲ್ಲರೂ ಫ್ರೆಂಡ್ಸ್ ಆಗಿರುವಂಥ ಚಾನ್ಸಸ್ ಕೂಡ ಇದೆ, ಯಾವುದನ್ನು ಕೂಡ ನಾವು ತಳ್ಳಿ ಹಾಕೋದಿಕ್ಕೆ ಆಗೋದಿಲ್ಲ, ಈ ರೀತಿ ಇದೆ ಈ ರೀತಿ ಇದೆ ಅಂತಂತೇಳಿ. ಮತ್ತು ನಾವು ಓವರಾಗು ಎಕ್ಸ್ಪೆಕ್ಟ್ ಮಾಡೋದು ಕೂಡ ಸ್ವಲ್ಪ ತಪ್ಪಾಗುತ್ತೆ ಅನಿಸುತ್ತೆ. ಸೊ ಹಂಗಾಗಿನೇ ಮಾರ್ವೆಲ್ನ ತುಂಬ ಪ್ರಾಜೆಕ್ಟ್ಸ್ಗಳು ಓವರ್ ಎಕ್ಸ್ಪೆಕ್ಟೇಷನ್ಸಿಂದ, ಅಂದರೆ ಫ್ಯಾನ್ಸ್ಗಳು ಓವರ್ ಎಕ್ಸ್ಪೆಕ್ಟೇಷನ್ಸಿಂದ ಕೆಲವು ಅಂದ್ಕೊಂಡಿರೋ ಮಟ್ಟಿಗೆ ಸಿನಿಮಾ ಬಂದಿಲ್ಲ ಅಂತಂತೆಲ್ಲ ಕೂಡ ಹೇಳ್ತಾ ಇದ್ದಾರೆ. ಆ ಥರ ಆದ್ರೂ ಕೂಡ ಕಷ್ಟನೇ, ಯಾಕೆಂತಂದರೆ ಮಲ್ಟಿವರ್ಸ್ ಆಫ್ ದಿ ಮ್ಯಾಡ್ನೆಸ್ ಆಗಿರ್ಬೋದು ಅಥವಾ ಈ ಇಟರ್ನಲ್ಸ್ ಆಗಿರ್ಬೋದು ಮತ್ತೆ ಲವ್ ಆ್ಯಂಡ್ ಥಂಡರ್ ಆಗಿರ್ಬೋದು ಅದೆಲ್ಲ ಸೇಮ್ ಅದೇ ರೀತಿ ಆಯಿತು ಅಂತ ಅನಿಸುತ್ತೆ. ಅಂದರೆ ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಮಾಡಿಬಿಟ್ರು, ಏನೋ ಭಾಳ ದೊಡ್ಡದಾಗಿರುತ್ತೆ, ಎಂಡ್ ಗೇಮ್ ರೇಂಜಿಗಿರುತ್ತೆ, ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತಂತೆಲ್ಲ. ಸೊ ಆ ಥರ ಎಲ್ಲ ಎಕ್ಸ್ಪೆಕ್ಟೇಷನ್ ಮಾಡೋದು ಬೇಡ. ಒಂದು ಆ್ಯಂಟ್ ಮ್ಯಾನ್ ಆ್ಯಂಡ್ ದಿ ವಸ್ಪ್ ಕ್ವಾಂಟಮೇನಿಯಾ ಸಿನಿಮಾ ಒಂದು ಕ್ಯಾಂಗನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಯಾವ ರೀತಿ ಇರುತ್ತೋ ಆ ರೀತಿ ಇರುತ್ತೆ ಅಂತಂತ ಹೇಳ್ಬಿಟ್ಟು ಮಾಡಿರ್ಬೋದು, ನಾವು ಓವರಾಗೂ ಕೂಡ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ನೋಡೋಣ, ಇದನ್ನು ಬ್ರೇಕ್ ಡೌನ್ ಮಾಡ್ತಾ ಹೋದಾಗ ಫ್ರೇಮ್ ಟು ಫ್ರೇಮ್ ನಾನು ಹುಡುಕ್ತಾ ಹೋಗ್ತೀನಿ ಏನೇನೆಲ್ಲ ಹೊಸ ವಿಷಯಗಳು ಸಿಗ್ತದೆ ಅಂತಂತೇಳಿ. ಅದ್ರ ವೀಡಿಯೋನು ಕೂಡ ನೆಕ್ಸ್ಟ್ ಬರ್ತಾ ಹೋಗುತ್ತೆ, ನೆಕ್ಸ್ಟ್ ವೀಡಿಯೋ ಅದೇ ಆಗಿರುತ್ತೆ, ಮೋಸ್ಟ್ಲಿ ನಾಳೆ ಅಪ್ಲೋಡ್ ಮಾಡ್ತೀನಿ ಅಂತ ಅನಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.